ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಹಾಸ್. ನೀವು ನೋಡ್ತಾ ಇದ್ದಾರೆ ಎಸ್ಯೂಷನ್ ನಮ್ಮ ಯೂಟ್ಯೂಬ್ ಚಾನಲ್. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಾವು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಾಗಿ. ಹೌದು ಸ್ನೇಹಿತರೆ, ಈ ನಾವು ತಿನ್ನುವಂತ ಪದಾರ್ಥಗಳನ್ನ ಹೊಟ್ಟೆ ಜೀರ್ಣ ಮಾಡ್ಕೊಳ್ತದೆ. ಹೊಟ್ಟೆ ತನ್ನಂತಾನೆ ಜೀರ್ಣ ಮಾಡ್ಕೊಂಡು ಹೋಗ್ತಾ ಈ ಒಂದು ಪ್ರಕ್ರಿಯೆ ನಡೆಯುತ್ತಾ ನಮ್ಮ ದೇಹದಲ್ಲಿ. ಮತ್ತೆ ಈ ಒಂದು ಪ್ರಕ್ರಿಯೆ ಮಾತ್ರ ಇಲ್ಲ, ದುಷ್ಟತ ಇಲ್ಲದವರಿಗೂ ಈ ಒಂದು ಪ್ರಕ್ರಿಯೆ ಆಗುತ್ತಾ, ಈ ವಿಸ್ಮಯಕಾರಿ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಗೆಲ್ಲ ಈ ಜಠರ ಗೊತ್ತಿರ್ಬೋದು, ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಮಾಡುವಂತ ಒಂದು ಪ್ರಮುಖವಾದ ಅಂಗ. ಈ ಒಂದು ಜಠರದಲ್ಲಿ ಒಳಮಗ್ಗಲಲ್ಲಿ ಒಂದು ಮ್ಯೂಕಸ್ ಮೆಂಬ್ರೇನ್ ಅಂತ ಒಂದು ಪೊರೆ ಇರುತ್ತದೆ. ಈ ಒಂದು ಪೊರೆ ನಮ್ಮ ಜಠರವನ್ನು ರಕ್ಷಣೆ ಮಾಡ್ತದೆ. ಮತ್ತೆ ಈ ಒಂದು ಮ್ಯೂಕಸ್ ಮೆಂಬ್ರೇನು ಒಂದು ಮ್ಯೂಕಸ್ ಅನ್ನೋ ಹಾರ್ಮೋನ್ ಅಥವಾ ಲೋಳೆ ರಸ, ಕನ್ನಡದಲ್ಲಿ ಹಾರ್ಮೋನ್ನ ಲೋಳೆ ರಸ ಅಂತ ಕರೀತಾರೆ. ಈ ಒಂದು ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಒಂದು ಹಾರ್ಮೋನ್ ಕಾರ್ಯ ಏನಂದ್ರೆ, ನಾವು ತಿನ್ನುವಂಥ ಪದಾರ್ಥಗಳಿರ್ತಲ್ಲ, ಮಾಂಸ ಇರ್ಬೋದು, ಮಾಂಸದಲ್ಲಿ ಮೂಳೆ ಸಹ ನಮ್ಮ ದೇಹಕ್ಕೆ ಸೇರಿಬಿಟ್ಟಿರ್ತದೆ, ಮತ್ತೆ ಕಲ್ಲು ಅಕ್ಕಿ ಧಾನ್ಯಗಳೆಲ್ಲ ಸೇರಿರ್ತದೆ. ಆ ಒಂದು ಅಂಶಗಳನ್ನ, ಗಟ್ಟಿ ಪದಾರ್ಥಗಳನ್ನ ಜಠರದಲ್ಲೇ ಅಂಟಿಕೊಳ್ಳದಂತೆ ಇದನ್ನ ಜಠರ ಬಿಟ್ಟು ಹೊರಗೆ ಕಳಿಸುವಂತ ರೀತಿಯಲ್ಲಿ ಈ ಒಂದು ಮ್ಯೂಕಸ್ ಮೆಂಬ್ರೇನ್ ಕೆಲಸ ಮಾಡ್ತದೆ. ಕೆಲವೊಂದು ಮಂದಿ ಎಲ್ಲ ಗ್ಯಾಸ್ಟ್ರಿಕ್ನ ಹಾಗೆ ಆಸಿಡಿಟಿ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಈ ಒಂದು ಜಠರವನ್ನ ರಕ್ಷಣೆ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ಊಟವನ್ನ ಸೇವಿಸಬೇಕು. ಇಲ್ಲ ಅಂದ್ರೆ ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತದೆ, ಅದು ಮುಂದೆ ಅನೇಕ ಕಾಯಿಲೆಗಳಿಗೆ ಎಡೆ ಮಾಡ್ಕೊಡ್ಬೋದು. ಮತ್ತೆ ದುಶ್ಚಟಗಳಿರುವಂತ ಅಂದ್ರೆ ಎಲ್ಲಡಿಗೆ ಹಾಕೋದು, ಸಿಗರೆಟ್ ಸೇವಿಸೋದು, ಈ ಒಂದು ದುಶ್ಚಟಗಳನ್ನ ಮಾಡಿ ಊಟ ತಿಂದೇ ಇದ್ರೆ ಯಾರು ಖಾಲಿ ಹೊಟ್ಟೆ ಇರ್ತಾರೋ ಅಂತವ್ರಿಗೆ ನಮ್ಮ ದೇಹದಲ್ಲಿರೋ ನಮ್ಮ ಜಠರದಲ್ಲಿರುವಂತ ಕಾನ್ಸಂಟ್ರೇಟೆಡ್ HCL, ಇದು ಹೈಲಿ ಕಾನ್ಸಂಟ್ರೇಟೆಡ್ HCL, ನಾವು ಲ್ಯಾಬ್ರೇಟರಿ ಎಲ್ಲ ನೋಡ್ಬೋದು ಕಾನ್ಸಂಟ್ರೇಟೆಡ್ HCL ಅಂತದೆ, ಅದಕ್ಕಿಂತ ಎರಡರಷ್ಟು ಅತಿ ಸೂಕ್ಷ್ಮ ತೀಕ್ಷ್ಣವಾಗಿ ಈ ಒಂದು HCL ನಮ್ಮ ದೇಹದಲ್ಲಿರೋದು. ಈ ಒಂದು ಆ ಸಂದರ್ಭದಲ್ಲಿ ಏನ್ ಮಾಡ್ತದೆ ಅಂದ್ರೆ, ನಮಗೆ ಶಕ್ತಿ ಬೇಕಲ್ಲ ದೇಹಕ್ಕೆ, ಆಗ ನಮ್ಮಲ್ಲಿ ನಮ್ಮ ಜಠರದಲ್ಲಿರುವಂತ ಮ್ಯೂಕಸ್ ಮೆಂಬ್ರೇನ್ ಕೊರಿತಾ ಹೋಗ್ತಾ ಇರ್ತದೆ. ಕೆಲವೊಂದ್ಸತಿ ಹೊಟ್ಟೆ ಹೆಚ್ಚು ಅಂತ ಇದೆ ಅಂತೆಲ್ಲ ಕೆಲವರು ಅಂತಾ ಇರ್ತಾರೆ, ಅದಕ್ಕೆ ಈ ಒಂದು ಕಾನ್ಸಂಟ್ರೇಷನ್ HCL ಕಾರಣ. ಅದು ಸರಿಯಾದ ಸಮಯಕ್ಕೆ ಊಟ ಸೇವಿಸದೆ ಇದ್ದಿದ್ದಕ್ಕೆ ಈ ಒಂದು HCL ನಮ್ಮ ದೇಹದ ಮ್ಯೂಕಸ್ ಮೆಂಬ್ರೇನ್ ಕೊರಿತಾ ಹೋಗ್ತದೆ. ಇದೊಂದು ಕಾರಣ. ಆದರೆ ಇನ್ನೊಂದು ಕಾರಣ, ಇತ್ತೀಚೆಗೆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳಿರುವಂತ ಒಂದು ಸಂಗತಿ ಅಂದ್ರೆ, ಹೆಲಿಕೋಬ್ಯಾಕ್ಟರ್ ಪೈರೋಲಿ ಎಂಬ ಏಕಾಣುಜೀವಿ ನಮ್ಮ ದೇಹಕ್ಕೆ ಒಳಹೊಕ್ಕು, ಅದು ಆಹಾರದ ಮೂಲಕ ಆಗಿರ್ಬೋದು ಅಥವಾ ಹೆಚ್ಚಿನ ಸಂದರ್ಭದಲ್ಲಿ ಆಹಾರ ಮೂಲಕನೇ ಹೋಗಿರ್ತದೆ. ಆ ಒಂದು ಏಕಾಣುಜೀವಿ ನಮ್ಮ ದೇಹಕ್ಕೆ ಹೊಕ್ಕಿದ ನಂತರ ಈ ಒಂದು ಏಕಾಣುಜೀವಿ ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿರುವಂತ ಆಸಿಡ್ನ ಆಮ್ಲಗಳು ನಮ್ಮಲ್ಲಿರ್ತದೆ, HCL ನಮ್ಮ ಕಾಮನ್ ಆಗಿ ಚಕ್ರದಲ್ಲಿರುವಂತ ಒಂದು ಆಮ್ಲ, ಆ ಒಂದು ಆಮ್ಲಗಳಿಗೆ ವಿರುದ್ಧವಾಗಿ ಪ್ರತ್ಯಾಮ್ಲಗಳನ್ನ ಸೃಷ್ಟಿ ಮಾಡ್ತದೆ. ಅಂದ್ರೆ ಪ್ರತ್ಯಾಮ್ಲನ ಉತ್ಪತ್ತಿ ಮಾಡಿ ಜಠರಾಗಿ ಬಿಡುಗಡೆ ಮಾಡ್ತದೆ. ಅಂದ್ರೆ ಬೇಸಸ್, ಆಸಿಡ್ ನಮ್ಮಲ್ಲಿ ಇರ್ತದೆ, ಅದಕ್ಕೆ ಬೇಸಸ್ ಆಗಿ ಫೈಟ್ ಮಾಡ್ಬೇಕು, ಈ ಒಂದು ಹಾರ್ಮೋನ್ಸ್ ವಿರುದ್ಧ ಫೈಟ್ ಮಾಡ್ಬೇಕಲ್ಲ, ಅದಕ್ಕೆ ಬೇಸಸ್ ಇದು ಪ್ರೊಡ್ಯೂಸ್ ಮಾಡ್ತದೆ. ಆ ಒಂದು ಪ್ರತ್ಯಾಮ್ಲ ಏನ್ ಮಾಡ್ತದೆ ಅಂದ್ರೆ, ಈ ಒಂದು ಕಾನ್ಸಂಟ್ರೇಟೆಡ್ HCL ಆಗಿರ್ಬೋದು, ಕೆಲವೊಂದು ಆಮ್ಲಗಳು ನಮ್ಮ ದೇಹದಲ್ಲಿ ಇರ್ತದಲ್ಲ, ನಮ್ಮ ಜಠರದಲ್ಲಿರುವಂತ ಆಮ್ಲಗಳನ್ನ ಇದು ತಟಸ್ಥ ಮಾಡ್ತದೆ, ಅವು ಕಾರ್ಯನಿರ್ವಹಿಸದಂತೆ ನಿಷ್ಕ್ರಿಯಗೊಳಿಸುತ್ತದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಮ್ಯೂಕಸ್ ಮೆಂಬ್ರೇನ್ ಇರ್ತದೆ, ಅದನ್ನು ಕೊರಿತಾ ಹೋಗ್ತದೆ. ಆ ಒಂದು ಸಂದರ್ಭದಲ್ಲೂ ಸಹ ಈ ಒಂದು ಮ್ಯೂಕಸ್ ಮೆಂಬ್ರೇನ್ಗೆ ಡ್ಯಾಮೇಜ್ ಆಗುವಂತಹ ಸಂಗತಿ ಇದೆ. ಇದಕ್ಕೆಲ್ಲ ಪರಿಹಾರ ಏನಂದ್ರೆ, ನಾವು ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದೊಂದೇ ಪರಿಹಾರ. ಆಗ್ಲೇ ಹೇಳಿದಂಗೆ, ಇದು ಬರೀ ದುಶ್ಚಟ ಇರೋರ್ಗ ಮಾತ್ರ ಅಲ್ಲ, ದುಶ್ಚಟ ಇಲ್ಲದಿರೋರ್ಗೂ ಈ ಒಂದು ಏಕಾಣುಜೀವಿ ತೊಂದರೆಯನ್ನು ಕೊಡ್ತದೆ. ಕಾರಣ ಏನಂದ್ರೆ, ನಮ್ಮ ಜಠರದಲ್ಲಿ ಹುಣ್ಣಾಗಿರ್ಬೋದು ಮತ್ತೆ ಗ್ಯಾಸ್ ಟ್ರಬಲ್ ಆಗಿರ್ಬೋದು, ಹುಣ್ಣಂದ್ರೆ ಅಲ್ಸರ್, ಈ ಒಂದು ಅಲ್ಸರ್ ಏನ್ ಮಾಡ್ತಾರೆ, ಅಲ್ಲಿ ಗಾಯ ಆಗಿರ್ತಾರಲ್ಲ, ಆ ಗಾಯ ಆಗಿರುವಂತ ಗಾಯದ ಮೂಲಕ ಆಸಿಡ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆವಾಗ ಅಲ್ಲಿರೋ ಅಂತ ಆಸಿಡ್ ಮತ್ತೆ ಅದು ಪ್ರೊಡ್ಯೂಸ್ ಮಾಡಿದ ಆಸಿಡ್ ಸೇರಿ ನಮಗೆ ನೋವನ್ನು ಉಂಟು ಮಾಡ್ತದೆ. ಆವಾಗ ಆಸಿಡಿಟಿ ಜಾಸ್ತಿ ಆಯಿತು, ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತ ಆವಾಗ ನಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ. ಅದಕ್ಕೂ ಸಹ ಈ ಏಕಾಣುಜೀವಿನೇ ದೊಡ್ಡ ಕಾರಣ.
ಕೆಲವೊಮ್ಮೆ ಈ ಒಂದು ಅಲ್ಸರ್ ಅಂತೀರಲ್ಲ, ಈ ಒಂದು ಅಲ್ಸರ್ ಕ್ಯಾನ್ಸರ್ಗೂ ಇರ್ಬೋದು. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಈ ಪೈರೋಲಿ ಅನ್ನೋದು ಫಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂತೆ. ಮೊದಲ ಹಂತದ ಕ್ಯಾನ್ಸರ್ ಕಾರಕವಾಗಿ ಇದು ತಿರುಗ್ತದಂತೆ. ಅಲ್ಲಿಂದ ನಮ್ಮ ಕ್ಯಾನ್ಸರ್ ಸ್ಟೇಜಸ್ ಶುರು ಆಗ್ತಾ ಹೋಗ್ತದಂತೆ. ಇದರಲ್ಲಿರುವಂತ ಸತು ಅಂದರೆ ಜಿಂಕ್, ಈ ಜಿಂಕ್ ಅನ್ನು ಸಹ ಕರಗಿಸುವಷ್ಟು ತೀಕ್ಷ್ಣವಾಗಿ ಹೈಲಿ ಕಾನ್ಸಂಟ್ರೇಟ್ ಆಗಿ ಈ ಒಂದು ಏಕಾಣು ಜೀವಿಯ ಪ್ರತ್ಯಾಮಲಗಳು ಕಾರ್ಯನಿರ್ವಹಿಸ್ತದಂತೆ. ಹಾಗಾದ್ರೆ ನೀವು ಕೇಳುವುದು, ಹಂಗಾದ್ರೆ ನಮ್ಮ ಜಠರವನ್ನು ಇದು ತಿಂದುಬಿಡುತ್ತದ ಅಂತ. ಅದಕ್ಕೆ ನಮ್ಮ ಜಠರ ಈ ಒಂದು ಏಕಾಣು ಜೀವಿಗಳು ಬಂದು ಹೋಗೋದ ಕಾರಣ ಅದಕ್ಕೂ ಎಚ್ಚರ ಬಂದು ಅದು ತನ್ನಷ್ಟು ತಾನೇ ಸ್ವಯಂಚಾಲಿತವಾಗಿ ಒಂದು ನಿರ್ಧಾರಕ್ಕೆ ಬರ್ತದೆ. ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಏನಂದರೆ, ನಮ್ಮ ಜಠರ ಪ್ರತಿ 3 ದಿನಕ್ಕೆ ಹೊಸ ಪದರವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ. ಕಾರಣ ಈ ಒಂದು ಪ್ರಚಾರವನ್ನು ಬಿಡುಗಡೆ ಮಾಡುವಂಥ ಏಕಾಣು ಜೀವಿಗಳು ಒಂದು ಪದರವನ್ನು ಕೊರಿತಾ ಹೋಗ್ತಾ ಇದ್ದಂಗೆ ನಮ್ಮ ಜಠರ ಇನ್ನೊಂದು ಪದರಗಳನ್ನು ಸೃಷ್ಟಿಸ್ತಾ ಹೋಗ್ತಾ ಇರ್ತದೆ. ಪ್ರತಿ 3 ದಿನಕ್ಕೊಮ್ಮೆ ಈ ಒಂದು ಪದರಗಳು ಹೊಸದಾಗಿ ಸೃಷ್ಟಿ ಆಗ್ತಾ ಹೋಗ್ತಾ ಇರ್ತದೆ. ಆಗ ಒಂದು ಏಕಾಣು ಜೀವಿಗಳಿಗೆ ಇಷ್ಟು ಕರೆದ್ರೂ ಮತ್ತೆ ಮರು ಸೃಷ್ಟಿ ಆಗ್ತಾ ಇರ್ತದೆ. ಒಂದು ರೀತಿ ರಾಕ್ಷಸನಿಗೆ, ಯಾವುದೊಬ್ಬ ರಾಕ್ಷಸನಿಗೆ ತಲೆ ಕಡಿತಾ ಇದ್ರು ಮತ್ತೆ ತಲೆ ಬರ್ತಾ ಇರ್ತಲ್ಲ, ಆ ರೀತಿ ಜಠರದಲ್ಲಿ ನಮಗೆ ರಕ್ಷಣೆ ಮಾಡಬೇಕಂತ ಈ ಮ್ಯೂಕಸ್ ಮೆಂಬ್ರೇನ್ ಅನ್ನೋದು ತೀಕ್ಷ್ಣವಾಗಿ ಕರಗಿ ಹೋಗ್ತಾದ್ರೂ ಮತ್ತೆ ಇನ್ನೊಂದು ಹೊಸ ಹೊಸ ಮೆಂಬ್ರೇನ್ಸ್ ಸೃಷ್ಟಿ ಮಾಡ್ತಾ ಹೋಗ್ತದೆ. ಇದು ನಮ್ಮ ಜಠರದಲ್ಲಿರುವಂತ ಒಂದು ವಿಸ್ಮಯ ಸಂಗತಿ. ಪ್ರತ್ಯಾಮ್ಲಗಳಿಗೆ ನಮ್ಮ ಜಠರವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ವಿಷಯ ನಿಮಗೆಲ್ಲರಿಗೂ ಅರ್ಥ ಇದೆ ಅಂತ ತಿಳ್ಕೊಳ್ತೀನಿ. ಈ ಥರ ಸಾಕಷ್ಟು ವಿಸ್ಮಯಕಾರಿ ವಿಜ್ಞಾನದ ಸಂಗತಿಗಳನ್ನು ತಿಳಿಯಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ತಿಳಿಸಿ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.